ನೇತ್ರಾವತಿ ನದಿ ತಿರುಗಿಸುವ ಎತ್ತಿನಹೊಳೆ ಯೋಜನೆಯಲ್ಲಿ ರಾಜ್ಯದ ಮೂವರು ಮಂತ್ರಿಗಳು ಅವ್ಯವಹಾರದಲ್ಲಿ ಶಾಮೀಲಾಗಿದ್ದಾರೆ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಜನಾರ್ದನ ಪೂಜಾರಿ ನೇರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಆಂಧ್ರ ಮೂಲದ ಕಳಂಕಿತ ಕಂಪನಿಗೆ ಯೋಜನೆಯ ಗುತ್ತಿಗೆಯನ್ನ ನೀಡಲು 50 ಕೋಟಿ ರೂಪಾಯಿ ಲಂಚ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಸಂಪುಟ ಸಚಿವರೇ ಶಾಮೀಲಾಗಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರ ಹೊಣೆ ಎಂದು ಪೂಜಾರಿ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಯವರೇ, ನಿಮ್ಮ ಕ್ಯಾಬಿನೆಟ್ನ ಮೂರು ಮಂತ್ರಿಗಳು ಅವರು ಯಾರು ಅಂತ ಬಹಿರಂಗಗೊಳಿಸಿ, ಆ ಮೂರು ಮಂತ್ರಿಗಳಿಗೆ ಒಬ್ಬೊಬ್ಬರಿಗೆ ಎಷ್ಟು ಸಿಕ್ಕಿದೆ ಎಂಬ ಮಾತು, ಎಂಬ ಯಾವ ರೀತಿಯಲ್ಲಿ ಹಂಚಿಕೆ ಆಗಿದೆ ಎಂಬುದನ್ನು ಕೂಡ ಹೇಳುವಂತಹದ್ದು ನಿಮ್ಮ ಕರ್ತವ್ಯ. ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದೆ, ಅದು ಕೂಡ ಮಂತ್ರಿಗಳನ್ನ ವಿಚಾರಣೆ ಮಾಡುವಂತ ಅಧಿಕಾರ ಕೂಡ ನಿಮಗೆ ಇದೆ. ನಿಮ್ಮ ಕ್ಯಾಬಿನೆಟ್ ನಲ್ಲಿ ಇರುವಂತ ಈ ಮಂತ್ರಿಗಳು, ಅಂದರೆ ನಿಮ್ಮ ಮಂತ್ರಿ ಮಂಡಲದಲ್ಲಿ ಇರುವಂತಹ ಈ ಮೂರು ಮಂತ್ರಿಗಳು ಲಂಚ ತೆಗೆದುಕೊಂಡಿದ್ದಾರೆ ಎಂದ ಆ ಸೀರಿಯಸ್ ಆರೋಪ ಬಂದಾಗ ಸ್ವಾಭಾವಿಕವಾಗಿ ನೀವು ಕೂಡ ಅದರಲ್ಲಿ ಪಾಲುದಾರುವಂತ ಭಾವನೆ ಜನರಲ್ಲಿ ಬರಬೇಕು. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಎಂಬ ಈ ಮಾತುಗಳನ್ನ ಕೂಡ ಜನರು ಆಡ್ತಾ ಇರುವಾಗ ನಿಮ್ಮ ಕರ್ತವ್ಯ ಆ ಮೂವರು ಮಂತ್ರಿಗಳನ್ನ ಕರೆಸಿ ನೀವು ಅದನ್ನ ತನಿಖೆ ಮಾಡಿ ಜನರ ಮುಂದೆ ಬರುವಂತಹದ್ದು ನಿಮ್ಮ ಆದ್ಯ ಕರ್ತವ್ಯ. ಕರ್ನಾಟಕದ 6 ಕೋಟಿ ಜನರ ಮುಂದೆ ಇದನ್ನ ಬಹಿರಂಗಪಡಿಸುವುದು ನಿಮ್ಮ ಡ್ಯೂಟಿ. ಆದುದರಿಂದ ಮುಖ್ಯಮಂತ್ರಿಯವರೇ ನಾನು ಹೇಳ್ತಿದ್ದೇನೆ, ಜನರಲ್ಲಿ ಒಂದು ಆಕ್ರೋಶ ಉಂಟಾಗಿದೆ, ಅವರಲ್ಲಿ ಗೊಂದಲ ಕೂಡ ನಿರ್ಮಾಣ ಆಗಿದೆ. ಹಾಗಿರುವಾಗ ನೀವು ಸಬೂಬು ಕೊಡುವುದನ್ನ ಬಿಟ್ಟು ಅವರನ್ನ ಮಂತ್ರಿ ಮಂಡಲದಿಂದ ಕೈಬಿಡಬೇಕು, ರಾಜೀನಾಮೆ ಕೇಳಬೇಕು. ರಾಜೀನಾಮೆ ಕೊಡದಿದ್ರೆ ಕಿತ್ತು ಬಿಸಾಡಬೇಕು. ಪಕ್ಷಕ್ಕಿಂತ ದೊಡ್ಡವರಲ್ಲ ಅವರು.